ಸೊ ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಕಾರ್ ಸರ್ಕಲ್ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ಕೆಲವು ಕಾರಣಾಂತರಗಳಿಂದ ಅಂದರೆ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಜಾವಣಿ ಮತ್ತು ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳೋಕ್ಕಾಗಿರಲಿಲ್ಲ ಈಗ ಆ ಒಂದು ವಿಡಿಯೋವನ್ನು ತರ್ತಾ ಇದ್ದೀನಿ ಇವತ್ತಿನ ಪ್ರಮುಖ ವಿಡಿಯೋ ಇಂಗ್ಲೀಷ್ ಪೇಪರ್ನ ಮಾಹಿತಿಯನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೂ ಆ ಒಂದು ವಿಡಿಯೋವನ್ನು ನೋಡಿಲ್ಲ ನೋಡ್ಕೊಂಬನ್ನಿ ನೋಡಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕರ್ನಾಟಕ ರಾಜ್ಯ ಹೈಕೋರ್ಟ್ ನೋಡಿ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ನೋಡಿ ಕರ್ನಾಟಕ ಹೈಕೋರ್ಟ್ ನ್ಯೂ ಚೀಫ್ ಜಸ್ಟಿಸ್ ಅಂತ ಹೇಳ್ತೀವಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಕ್ವೆಶನ್ ಇದು ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಪ್ರಸನ್ನ ಬಾಲಚಂದ್ರ ಒರಾಳೆ ಅಂತ ಹೇಳ್ತೀವಿ ಪ್ರಸನ್ನ ಬಾಲಚಂದ್ರ ಒರಾಳೆ ಅವರು ಕರ್ನಾಟಕ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ದಾರೆ ಹಾಗಾದರೆ ನಾವು ಹೈಕೋರ್ಟ್ ಅಥವಾ ಇದನ್ನು ಅಚ್ಚ ಕನ್ನಡದಲ್ಲಿ ಉಚ್ಚ ನ್ಯಾಯಾಲಯ ಅಂತ ಕರೀತಾರೆ ಸ್ನೇಹಿತರೆ ಉಚ್ಚ ನ್ಯಾಯಾಲಯ ಅಂತ ಹೇಳ್ತೀವಿ ಸೊ ಉಚ್ಚ ನ್ಯಾಯಾಲಯದ ಬಗ್ಗೆ ಸಂವಿಧಾನದಲ್ಲಿ ಯಾವ್ಯಾವ ವಿಧಿ ಏನೇನನ್ನ ತಿಳಿಸುತ್ತದೆ ಅಂತ ನೋಡೋದಾದ್ರೆ ನೋಡಿ ಮುಖ್ಯವಾಗಿ ಉಚ್ಚ ನ್ಯಾಯಾಲಯ ಅಂತ ಬಂದರೆ ಇನ್ನೂರ ಹದಿನಾಲ್ಕನೇ ವಿಧಿ ಸ್ನೇಹಿತರೆ ಇನ್ನೂರ ಹದಿನಾಲ್ಕನೇ ವಿಧಿಯಿಂದ ಸೊ ಈ ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ನ ಬಗ್ಗೆ ತಿಳಿಸ್ತಾ ಹೋಗುತ್ತದೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇರಬೇಕು ಅಂತೇಳಿ ಪ್ರತಿ ರಾಜ್ಯಗಳಿಗಾಗಿ ಉಚ್ಚ ನ್ಯಾಯಾಲಯ ಇರಬೇಕು ಅಂತೇಳಿ ಇನ್ನೂರ ಹದಿನಾಲ್ಕನೇ ವಿಧಿ ತಿಳಿಸುತ್ತದೆ ಸ್ನೇಹಿತರೆ ಅಂದ್ರೆ ಇನ್ನೂರ ಹದಿನಾಲ್ಕನೇ ವಿಧಿಯ ಪ್ರಕಾರ ಪ್ರತಿಯೊಂದು ರಾಜ್ಯಗಳಿಗೆ ಉಚ್ಚ ನ್ಯಾಯಾಲಯವಿರಬೇಕು ಅಂತ ತಿಳಿಸುತ್ತದೆ ಇನ್ನು ಇನ್ನೂರ ಹದಿನೈದನೇ ವಿಧಿ ಅಂತ ನೋಡೋದಾದ್ರೆ ಇದು ನೋಡಿ ಉಚ್ಚ ನ್ಯಾಯಾಲಯದ ದಾಖಲೆಗಳ ನ್ಯಾಯ ಒಂದು ನ್ಯಾಯಾಲಯವಾಗತಕ್ಕದ್ದು ಅಂತ ಹೇಳುತ್ತಂದ್ರೆ ಉಚ್ಚ ನ್ಯಾಯಾಲಯ ಒಂದು ದಾಖಲೆಗಳ ನ್ಯಾಯಾಲಯವಾಗತಕ್ಕದ್ದು ಅಂತ ತಿಳಿಸುತ್ತದೆ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇನ್ನೂರ ಹದಿನಾರನೇ ವಿಧಿಯ ಪ್ರಕಾರ ಇಲ್ಲಿ ಉಚ್ಚ ನ್ಯಾಯಾಲಯದ ರಚನೆಯ ಬಗ್ಗೆ ನಮಗೆ ತಿಳಿಸುತ್ತದೆ ಸ್ನೇಹಿತರ ಇನ್ನೂರ ಹತ್ತೊಂಬತ್ತನೇ ವಿಧಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನದ ಬಗ್ಗೆ ತಿಳಿಸ್ತಕ್ಕಂಥದ್ದೇ ಇನ್ನೂರ ಹತ್ತೊಂಬತ್ತನೇ ವಿಧಿಯಾಗಿದೆ ಹಾಗಾದರೆ ಇನ್ನೊಂದು ಪ್ರಮುಖ ವಿಧಿ ಅಂತಂದರೆ ನೋಡಿ ಇನ್ನೂರ ಇಪ್ಪತ್ತಾರು ಮೋಸ್ಟ್ ಇಂಪಾರ್ಟೆಂಟ್ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳ್ತಾರೆ ಅಂದರೆ ಇದರ ಮೂಲಕ ಇಲ್ಲಿ ರಿಟ್ ನೀಡುವ ಅಧಿಕಾರ ಹೈಕೋರ್ಟ್ ನ್ಯಾಯಾಧೀಶರಿಗೆ ಇರುತ್ತದೆ ರಿಟ್ಗಳು ಅಂತ ಹೇಳ್ತೀವಿ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಸಂಬಂಧಪಟ್ಟಂತಹ ರಿಟ್ಗಳು ಇರ್ತವೆ ಕೆಲವೊಂದು ರಿಟ್ಗಳು ಆ ರಿಟ್ಗಳಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಒಡಿಸ ಹೊರಡಿಸ್ತಕ್ಕಂಥ ಪ್ರಮುಖ ರಿಟ್ಗಳಿಗೆ ಸಂಬಂಧಿಸಿದೆ ಇದು ಇನ್ನು ಇದೆಲ್ಲ ಮಾಹಿತಿಯಾಗಿದೆ ಇನ್ನು ಮುಖ್ಯವಾಗಿ ನಾವು ಸಂಸತ್ತು ಅಥವಾ ಈ ಸಂಸತ್ತು ಏನು ಮಾಡಿದೆ ಸಂಸತ್ತು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನ್ಯಾಯಾಲಯಕ್ಕೆ ಒಂದೇ ಉಚ್ಚ ನ್ಯಾಯಾಲಯವನ್ನ ನೇಮಿಸಬಹುದು ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳಿ ನಿಮಗೆ ಅಂದರೆ ಈಗ ನೋಡಿ ಒಂದು ಉದಾಹರಣೆ ನಿಮಗೆ ಕೊಡಬೇಕಂದ್ರೆ ಈಗ ಪಂಜಾಬ್ ಆಗಿರ್ಬೋದು ಹರಿಯಾಣ ಮತ್ತು ಚಂಡೀಗಢ ಈ ಮೂರಕ್ಕೂ ಸೇರಿ ಒಂದೇ ಉಚ್ಚ ನ್ಯಾಯಾಲಯ ಇದೆ ಹೀಗೆ ಹಲವು ರಾಜ್ಯಗಳಿಗೆ ಸೇರಿ ಒಂದೇ ಉಚ್ಚ ನ್ಯಾಯಾಲಯವನ್ನ ಸಂಸತ್ತು ನಿರ್ಧಾರ ಮಾಡ್ಬೋದು ಸಂಸತ್ತು ಬಿಟ್ಟರೆ ಬೇರೆ ಇನ್ಯಾವುದೇ ರಾಜ್ಯ ಈಗ ನಮ್ಮ ಮಹಾರಾಷ್ಟ್ರ ಕರ್ನಾಟಕ ಅಂತ ತಿಳ್ಕೊಳ್ಳಿ ನಾವು ನಾವೇ ಮಾತಾಡ್ಕೊಂಡು ಇಬ್ಬರಿಗೂ ಒಂದೇ ಉಚ್ಚ ಸಾಕು ಅಂತ ನಾವು ಹೇಳೋಂಗಿಲ್ಲ ಸ್ನೇಹಿತರೆ ಅದನ್ನು ಸಂಸತ್ತು ನಿರ್ಧಾರ ಮಾಡುತ್ತೆ ಇವೆರಡೂ ರಾಜ್ಯಕ್ಕೂ ಇದು ಒಂದೇ ಇರಬೇಕು ಅಂತ ಅದು ಏನು ಆರ್ಡರ್ ಮಾಡುತ್ತೋ ಅದನ್ನು ಪಾಲನೆ ಮಾಡೋದು ರಾಜ್ಯ ಸರ್ಕಾರದ ಅರ್ಧ ಕರ್ತವ್ಯವಾಗಿರುತ್ತದೆ ಓಕೆ ಇನ್ನು ಮುಖ್ಯವಾಗಿ ನೋಡಿ ನಾಗಾಲ್ಯಾಂಡ್ ಆಗಿರ್ಬೋದು ಅಸ್ಸಾಂ ಆಗಿರ್ಬೋದು ಮಿಜೋರಾಮು ಅರುಣಾಚಲ ಪ್ರದೇಶ ಇವೆಲ್ಲಕ್ಕೂ ಒಂದೇ ಒಂದೇ ಉಚ್ಚ ಇದೆ ಇವೆಲ್ಲ ಸೇರಿ ಓಕೆ ಅಸ್ಸಾಂನ ಗೌಹಾತಿ ಒಂದು ಕಾಯ್ದೆಯಡಿ ಇದನ್ನು ಜಾರಿಗೆ ತರಲಾಗಿದೆ ಹಾಗಾದರೆ ಭಾರತದಲ್ಲಿ ಪ್ರಸ್ತುತ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಸೊ ಈಗ ಅಟ್ ಪ್ರೆಸೆಂಟ್ಲಿ ಇಪ್ಪತ್ತೈದು ಉಚ್ಚ ನ್ಯಾಯಾಲಯಗಳು ಇದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ ನಿಮಗೆ ನೋಡಿದೆ ಇನ್ನು ಇವು ಉಚ್ಚ ನ್ಯಾಯಾಲಯದ ಒಂದು ನಾವು ನೇಮಕಾತಿ ನೋಡೋದಾದರೆ ನೋಡಿ ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲ ಮತ್ತು ರಾಜ್ಯಪಾಲರೊಂದಿಗೆ ಸಮಾಲೋಚನೆ ನಡೆಸಿ ಇತರೆ ನ್ಯಾಯಾಧೀಶರನ್ನು ಉಚ್ಚ ನ್ಯಾಯ ಒಂದು ಸಮಾಲೋಚನೆ ನಡೆಸಿ ಇವರನ್ನು ನೇಮಕ ಮಾಡ್ತಾರೆ ಯಾರು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗಿರಲಿ ನಿಮಗೆ ಎಕ್ಸಾಮ್ಗೆ ಎಕ್ಸಾಮ್ಗೆ ಇನ್ನು ಉಚ್ಚ ನ್ಯಾಯಾಲಯಕ್ಕೆ ನೀವು ಅರ್ಹರಾಗಬೇಕಂದ್ರೆ ಏನೇನು ಅರ್ಹತೆ ಇರಬೇಕು ಅಂತಂದರೆ ಹದಿನ ನ್ಯಾಯಾಲಯದಲ್ಲಿ ಆತ ಹತ್ತು ವರ್ಷ ಹತ್ತು ವರ್ಷಗಳ ಕಾಲ ಅಥವಾ ಒಂದಕ್ಕಿಂತ ಹೆಚ್ಚು ಉಚ್ಚ ನ್ಯಾಯಾಲಯದಲ್ಲಿ ಹತ್ತು ವರ್ಷಗಳ ಕಲಾತ ವಕೀಲನಾಲಿಗೆ ಸೇವೆ ಸಲ್ಲಿಸಿರಬೇಕು ಇದರ ಅಧಿಕಾರಾವಧಿ ಇವರ ಅಧಿಕಾರಾವಧಿ ನೋಡೋದಾದರೆ ಇವರಿಗೆ ಅರವತ್ತೆರಡು ವರ್ಷ ತನಕ ಇರದೆ ರಾಷ್ಟ್ರಪತಿಯವರಿಗೆ ಇವರು ರಾಜೀನಾಮೆಯನ್ನು ನೀಡಬಹುದು ಇದೆಲ್ಲ ಒಂದು ರಾ ಒಂದು ಉಚ್ಚ ನ್ಯಾಯಾಲಯಕ್ಕೆ ನ್ಯಾಯ ನ್ಯಾಯ ಮುಖ್ಯ ನ್ಯಾಯಾಧೀಶರಿಗೆ ಸಂಬಂಧಪಟ್ಟಂಥ ಪ್ರಮುಖ ಮಾಹಿತಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಂಪಾರ್ಟೆಂಟ್ ನೀವು ಏನು ಗಮನಿಸಬೇಕಂದ್ರೆ ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ ಎಕ್ಸಾಮ್ಗೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯ ಸ್ಥಾಪನೆ ಆಗುತ್ತದೆ ಓಕೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಇನ್ನು ನೋಡಿ ನಮ್ಮ ಕರ್ನಾಟಕ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದವರು ಯಾರ್ಯಾರು ಅಂತ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದರೆ ಅಂದರೆ ನಮ್ಮ ಕರ್ನಾಟಕ ಹೈಕೋರ್ಟ್ ಅಲ್ಲೇ ನಮ್ಮ ಕರ್ನಾಟಕದಲ್ಲಿ ಓದಿ ನಮ್ಮ ಕರ್ನಾಟಕದಿಂದ ಹೈಕೋರ್ಟಿನಲ್ಲಿ ಮುಖ್ಯ ನ್ಯಾಯಾಧೀಶರಾಗಿ ಎಷ್ಟು ಜನ ಸೇವೆ ಸಲ್ಲಿಸಿದ್ದಾರೆ ಈಗ ಅಟ್ ಪ್ರೆಸೆಂಟ್ಲಿ ಎಷ್ಟು ಐವತ್ತು ಮುಖ್ಯ ನ್ಯಾಯಾಧೀಶರುಗಳನ್ನು ಒಂದು ಸುಪ್ರೀಂ ಕೋರ್ಟ್ ಕಂಡಿದೆ ಸ್ನೇಹಿತರೆ ಈ ಐವತ್ತು ಮುಖ್ಯ ನ್ಯಾಯಾಧೀಶರಲ್ಲಿ ನಮ್ಮ ಕರ್ನಾಟಕದವರು ಎಷ್ಟು ಜನ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದೇದಾಗಿ ಯಾರಂತಂದರೆ ನೋಡಿ ಇ ಎಸ್ ವೆಂಕಟರಾಮಯ್ಯ ಅಂತ ಹೇಳ್ತೀವಿ ವೆಂಕಟರಾಮಯ್ಯ ಒಂದನವರು ಎರಡನೆಯವರು ಅಂತ ಬಂದರೆ ರಾಜೇಂದ್ರ ಬಾಬು ಅಂತ ಹೇಳ್ತೀವಿ ರಾಜೇಂದ್ರ ಬಾಬು ಮೂರನೇವರು ಅಂತ ಬಂದರೆ ಎಮ್ ಎನ್ ವೆಂಕಟ ಚಲ್ ಚಲಯ್ಯ ಅಂತ ಹೇಳ್ತೀವಿ ಓಕೆ ನೋಡಿ ಎಮ್ ಎನ್ ವೆಂಕಟ ಚಲಯ್ಯ ಮೂರನೇವರು ಇನ್ನು ನಾಲ್ಕನೇ ವ್ಯಕ್ತಿ ಯಾರು ಅಂತ ಅಂದರೆ ಸೊ ಅವರೇ ಎಚ್ ಎಲ್ ದತ್ತು ಸ್ನೇಹಿತರೆ ಓಕೆ ಎಚ್ ಎಲ್ ದತ್ತು ಇವರು ನಾಲ್ಕನೇವರು ಇನ್ನು ಐದನೆಯವರು ಅಂತ ನೋಡೋದಾದರೆ ಬರೋಚ ಬರೋಚ ಅಂತ ಹೇಳ್ತೀವಿ ಬರೋ ಬರೋಚ ಹೀಗೆ ಈ ಐದು ಜನ ಕರ್ನಾಟಕದಿಂದ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಸ್ನೇಹಿತರೆ ಇವೆಲ್ಲ ನಿಮಗೆ ಎಕ್ಸಾಮ್ಗೆ ತುಂಬನೇ ಇಂಪಾರ್ಟೆಂಟ್ ಆಗ್ತಕ್ಕಂಥ ಪ್ರಮುಖ ಮಾಹಿತಿಯಾಗಿದೆ ಸೊ ಇನ್ಫಾರ್ಮೇಶನ್ ಸಾಕು ಇನ್ನು ಇದರ ಬಗ್ಗೆ ಏನು ಮಾಹಿತಿ ಇದೆ ನೋಡಿ ಪ್ರಸನ್ನ ಬಾಲಚಂದ್ರಗೆ ರಾಜ್ಯಪಾಲರಿಂದ ಪ್ರತಿಜ್ಞಾ ವಿಧಿ ಬೋಧನೆಯಾಗಿದೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕು ಇದರಲ್ಲೇ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ನ ಸೋರಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಯಾರು ಪ್ರತಿಜ್ಞಾ ವಿಧಿ ಬೋಧನಾ ಬೋಧಿಸ್ತಾರೆ ಅಂತ ಕೇಳ್ತಾರೆ ಯಾರು ರಾಜ್ಯಪಾಲರು ಸ್ನೇಹಿತರೆ ಹೈಕೋರ್ಟ್ ಆದರೆ ರಾಷ್ಟ್ರಪತಿಯವರು ಬೋಧಿಸ್ತಾರೆ ಸಾರಿ ಸುಪ್ರೀಂ ಕೋರ್ಟ್ ಆದರೆ ಅವರು ಬಯ ಒಂದು ಬೋಧ ಪ್ರತಿಜ್ಞಾ ವಿಧಿ ಬೋಧನೆ ಮಾಡ್ತಾರೆ ಹೈಕೋರ್ಟ್ ಆದರೆ ರಾಜ್ಯಪಾಲರು ಬೋಧನೆ ಮಾಡ್ತಾರೆ ಆಗಿ ಈಗ ಪ್ರಸನ್ನ ಬಾಲಚಂದ್ರಗೆ ಪ್ರಮಾಣ ವಚನವನ್ನು ರಾಜ್ಯಪಾಲರಾಗಿರ್ತಕ್ಕಂಥ ಅಶೋ ರಾಜ್ಯಪಾಲ ಗೆಹ್ಲೋಟ್ ಅಶೋಕ್ ಗೆಹ್ಲೋಟ್ ಅಂತ ಹೇಳ್ತೀವಿ ಸೊ ಇವರು ಈಗ ಪ್ರಮಾಣ ವಚನವನ್ನು ಬೋಧಿಸಿದ್ದಾರೆ ಹಾಗಾದರೆ ಏನಿದೆ ಈ ಒಂದು ಪೇಪರಲ್ಲಿ ನೋಡಿ ರಾಜ್ಯ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಸನ್ನ ಬಾಲಚಂದ್ರ ಒಟ್ಟಾಳೆ ನೇಮಕಗೊಂಡಿದ್ದಾರೆ ಸೊ ಇವರಿಗೆ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಪ್ರಮಾಣವಚನವನ್ನು ಬೋಧಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಗೋವಿಂದ್ ಕಾರಜೋಳ ವೀರಪ್ಪ ಇತರರು ಇಲ್ಲೆಲ್ಲ ಭಾಗವಹಿಸಿದ್ದರು ನಾವೀಗ ಸಿ ಜೆ ಐ ನೋಡಿ ಸಿ ಜೆ ಐ ಅಂತಂದರೆ ಸುಪ್ರೀಂ ಕೋರ್ಟ್ ಸ್ನೇಹಿತರಿದ್ರು ಸುಪ್ರೀಂ ಕೋರ್ಟ್ನ ಸಿ ಜೆ ಐ ಆಗಿರ್ತಕ್ಕಂಥ ಯು ಯು ಲಲಿತ್ ಸೊ ಇವರು ಕೂಡ ಈಗ ರಿಟೈರ್ಡ್ ಆದರೂ ಇವರು ನಲವತ್ತೊಂಬತ್ತನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು ಸ್ನೇಹಿತರೆ ಸೊ ಇವ್ರದ್ದು ನವೆಂಬರ್ ಒಂದಕ್ಕೆ ಅಂತ್ಯವಾಗ್ತಕ್ಕಂಥ ಸಿಚ್ಯುವೇಶನ್ ಇರೋದ್ರಿಂದ ಈಗ ಐವತ್ತನೇ ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಚಂದ್ರಚೂಡ್ ಅಂತ ಹೇಳ್ತೀವಿ ಚಂದ್ರಚೂಡ್ ಚಂದ್ರಚೂಡ್ ಅವರು ಈಗ ನೇಮಕಗೊಳ್ತಾ ಇದ್ದಾರೆ ಓಕೆ ಇವರು ಯು ಯು ಲಲಿತ್ ರವರ ನೇತೃತ್ವದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆದ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಸಭೆಯಲ್ಲಿ ಬಾಂಬೆ ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿ ಪಿ ಬಿ ಒಟಾಳೆ ನೋಡಿ ಇವರು ಎಲ್ಲಿರ್ತಕ್ಕಂಥವ್ರು ಸ್ನೇಹಿತರೆ ಬಾಂಬೆ ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿ ಇದು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಸೊ ಆ ಅಟ್ ಪ್ರೆಸೆಂಟ್ಲಿ ಇವರು ಎಲ್ಲಿ ಇದಕ್ಕಿಂತ ಮುಂಚೆ ಆ ವರ್ಕ್ ಮಾಡುತ್ತಿದ್ದರು ಅಂತ ಕೇಳಿದ್ರೆ ಬಾಂಬೆ ಹೈಕೋರ್ಟ್ನಲ್ಲಿ ವರ್ಕ್ ಮಾಡ್ತಿದ್ದಂತಹ ಬಿ ಪಿ ಪಿ ಬಿ ಒಟಾಳೆ ಅವರನ್ನು ಕರ್ನಾಟಕ ಹೈಕೋರ್ಟ್ನ ಸಿ ಜೆ ಹುದ್ದೆಗೆ ನೇಮಕ ಮಾಡಲು ಕೇಂದ್ರ ಶಿಫಾರಸು ಮಾಡಿತ್ತು ರಾಷ್ಟ್ರಪತಿಗಳ ಆದೇಶಾನುಸಾರ ಪ್ರಸನ್ನ ಉಟಾಳೆ ಅವರನ್ನು ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಿ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ ನಾವೀಗ ಈ ಒಂದು ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಪಿ ಬಿ ವರಾಳೆ ಅವರ ಬಗ್ಗೆ ನೋಡೋದಾದರೆ ನೋಡಿ ವರಾಳೆಯವರು ಜನಿಸಿದ್ದು ಎಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರ ಜೂನ್ ಇಪ್ಪತ್ತ್ಮೂರರಂದು ನಿಪ್ಪಾಣಿಯಲ್ಲಿ ಜನಿಸ್ತಾರೆ ಸ್ನೇಹಿತರೆ ಎಲ್ಲಿದೆ ನಿಪ್ಪಾಣಿ ಬೆಳಗಾವಿ ಓಕೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ಜನಿಸಿದ್ದಂತಹ ಪ್ರಸನ್ನ ಬಿ ವರಾಳೆ ಡಾಕ್ಟರ್ ಬಾಬು ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಾಠವಾಡ ವಿಶ್ವವಿದ್ಯಾಲಯದಿಂದ ಕಲಾ ಮತ್ತು ಕಾನೂನು ಪದವಿ ಪಡೀತಾರೆ ಸಾವಿರದ ಒಂಬೈನೂರ ಎಂಬತ್ತೈದರ ಆಗಸ್ಟ್ ಹನ್ನೆರಡು ಸಾರಿ ಅಕ್ಟೋಬರ್ ಹನ್ನೆರಡರಂದು ಅವರು ವಕೀಲೆ ವೃತ್ತಿ ಆರಂಭ ಮಾಡ್ತಾರೆ ಲೋಯಾ ಕಚೇರಿಗೆ ಇನ್ನು ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ಗಳನ್ನು ನಿರ್ವಹಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಔರಂಗಾಬಾದ್ನ ಅಂಬೇಡ್ಕರ್ ಕಾನೂನು ಕಾಲೇಜಿನಲ್ಲಿ ಇದು ಉಪನ್ಯಾಸಕರಾಗಿ ಕೂಡ ಸೇವೆ ಸಲ್ಲಿಸ್ತಾರೆ ಎರಡು ಸಾವಿರದ ಎಂಟರ ಜೂನ್ ಹದಿನೆಂಟರಂದು ಬಾಂಬೆ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ನೇಮಕಗೊಂಡ ಪ್ರಸನ್ನ ಬಿ ಹೊರಾಳೆ ಹದಿನಾಲ್ಕು ವರ್ಷಗಳಿಂದ ಅಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಸ್ನೇಹಿತರೆ ಓಕೆ ನಾವಿಲ್ಲಿ ಮುಖ್ಯವಾಗಿ ಹೈಕೋರ್ಟ್ನ ಬಗ್ಗೆ ನೋಡೋದಾದರೆ ನೋಡಿ ಇಪ್ಪತ್ತೈದು ಹೈಕೋರ್ಟ್ಗಳಿವೆ ಪ್ರೆಸೆಂಟ್ಲಿ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಕಾನೂನು ಆಯೋಗದ ಶಿಫಾರಸ್ಸಿನ ಮೇರೆಗೆ ಸಂಸತ್ತು ಭಾರತೀಯ ಉಚ್ಚ ನ್ಯಾಯಾಲಯಗಳ ಕಾಯ್ದೆ ಸಾವಿರದ ಎಂಟುನೂರ ಅರವತ್ತೊಂದನ್ನು ಅಂಗೀಕರಿಸ್ತದೆ ಇದು ಮೂರು ಪ್ರೆಸಿಡೆನ್ಸಿಗಳನ್ನು ಸ್ಥಾಪನೆ ಮಾಡುತ್ತದೆ ಸ್ನೇಹಿತರೆ ಅದು ಯಾವುದು ಅಂದರೆ ಕಲ್ಕತ್ತಾ ಮದ್ರಾಸ್ ಬಾಂಬೆ ಅಂತಕ್ಕಂಥ ಮೂರು ಪ್ರೆಸಿಡೆನ್ಸಿಗಳನ್ನು ಸ್ಥಾಪನೆ ಮಾಡುತ್ತದೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಕಲ್ಕತ್ತಾ ಹೈಕೋರ್ಟ್ನ ಚಾರ್ಟರನ್ನು ಮೇ ಸಾವಿರದ ಎಂಟುನೂರ ಅರವತ್ತ ಎರಡರಲ್ಲಿ ಆದೇಶಿಸಲಾಯಿತು ಮತ್ತು ಮದ್ರಾಸ್ ಮತ್ತು ಬಾಂಬೆ ಆದೇಶವು ಜೂನ್ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಆದೇಶಿಸಲಾಯಿತು ಈ ಮೂಲಕ ಕಲ್ಕತ್ತಾ ಹೈಕೋರ್ಟನ್ನು ದೇಶದ ಮೊಟ್ಟ ಮೊದಲ ಹೈಕೋರ್ಟ್ ಎಂದು ಘೋಷಣೆ ಮಾಡಲಾಯಿತು ಯಾವ ಕಾಯ್ದೆ ಸ್ನೇಹಿತರೆ ಚಾರ್ಟರ್ ಸಾವಿರದ ಎಂಟುನೂರ ಅರವತ್ತೊಂದರ ಕಾಯ್ದೆಯಡಿ ಭಾರತದ ಮೊಟ್ಟ ಮೊದಲ ಹೈಕೋರ್ಟನ್ನು ಸ್ಥಾಪನೆ ಮಾಡಲಾಗುತ್ತದೆ ಅದೇ ಕಲ್ಕತ್ತಾ ಹೈಕೋರ್ಟ್ ಸೊ ಇದು ಎಕ್ಸಾಮ್ಗೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ಆಹಾರ ದಿನ ವರ್ಲ್ಡ್ ಫುಡ್ ಡೇಯನ್ನು ಆಚರಣೆ ಮಾಡಲಾಗುತ್ತದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಅಕ್ಟೋಬರ್ ಹದಿನಾರು ನೋಡಿ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಈ ವರ್ಷ ಯಾರನ್ನೂ ಹಿಂದೆ ಬಿಡಬೇಡಿ ಅಂದರೆ ಲೀವ್ ನೋ ಹೋನ್ ಬಿಹೈಂಡ್ ಎಂಬುದು ಈ ವರ್ಷದ ಘೋಷವಾಕ್ಯ ಇಂಪಾರ್ಟೆಂಟ್ ಆಗುತ್ತೆ ಈ ವರ್ಷದ ಥೀಮ್ ಸ್ನೇಹಿತರೆ ಇದು ಥೀಮ್ ಅಥವಾ ಟ್ಯಾಗ್ಲೈನ್ ಅಂತ ಎರಡರಲ್ಲಿ ಯಾವುದಾದ್ರೂ ಕೇಳ್ಬೋದು ಇಲ್ಲಿ ನೋಡಿ ಈ ವರ್ಷದ ಥೀಮ್ ಏನು ಅಂತಂದರೆ ಯಾರನ್ನು ಹಿಂದೆ ಬಿಡಬೇಡಿ ಅಂದರೆ ಲಿವ್ ನೋ ಒನ್ ಬಿಹೈಂಡ್ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ ನೋಡಿ ಹಸಿವು ಮತ್ತು ಆಹಾರದ ವ್ಯರ್ಥದ ಸಮಸ್ಯೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ವಿಶ್ವದಾದ್ಯಂತ ಪ್ರತಿ ವರ್ಷ ಅಕ್ಟೋಬರ್ ಹದಿನಾರರಂದು ವಿಶ್ವ ಆಹಾರ ದಿನವನ್ನು ಆಚರಿಸಲಾಗುತ್ತದೆ ಇದು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಸ್ನೇಹಿತರೆ ಎಫ್ ಎ ಓ ಸಂಸ್ಥಾಪನೆ ದಿನವನ್ನು ಸಹ ಆಚರಿಸುತ್ತದೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ ಎಫ್ ಎ ಓ ಅಂತ ಅಂದರೆ ಸೊ ಈ ಒಂದು ಅಕ್ಟೋಬರ್ ಹದಿನಾರರಂದು ಸ್ಥಾಪನೆಯಾಗಿದೆ ಇದು ಸೊ ಈ ಒಂದು ದಿನದ ಸಂದರ್ಭದಲ್ಲಿ ನಾವು ವಿಶ್ವ ಆಹಾರ ದಿನವನ್ನಾಗಿಯೂ ಕೂಡ ಆಚರಣೆ ಮಾಡ್ತೀವಿ ಆಹಾರ ಭದ್ರತೆಯ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯಲು ವಿಶ್ವ ಆಹಾರ ದಿನವನ್ನು ವಿವಿಧ ವಿಷಯಗಳ ಅಡಿಯಲ್ಲಿ ವಿಶ್ವ ಆಹಾರ ಕಾರ್ಯಕ್ರಮ ಮತ್ತು ಕೃಷಿ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ನಿಧಿಯಂತಹ ಸಂಸ್ಥೆಗಳು ಇದನ್ನು ಆಚರಿಸ್ತವೆ ನಾವು ವಿಶ್ವ ಆಹಾರದ ಇತಿಹಾಸ ನೋಡೋದಾದರೆ ನೋಡಿ ವಿಶ್ವ ಆಹಾರವನ್ನು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಂಗೇರಿಯನ್ ಕೃಷಿ ಮತ್ತು ಆಹಾರದ ಮಾಜಿ ಸಚಿವ ಡಾಕ್ಟರ್ ಪಾಲ್ ರೊಮೋನಿ ಅವರ ಸಲಹೆಯಂತೆ ಸ್ಥಾಪಿಸಲಾಯಿತು ಅಂದಿನಿಂದ ಎಫ್ ಎ ಒ ಸ್ಥಾಪನೆಯ ವಾರ್ಷಿಕೋತ್ಸವವನ್ನು ಕೂಡ ಗುರುತಿಸಲು ವಿಶ್ವ ಆಹಾರ ದಿನವನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಓಕೆ ಸೊ ನಾನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ ಕ್ವಶನ್ ನಿಮಗೆ ನೋಡಿ ಪರಿಸರಕ್ಕೆ ಹಾನಿ ಉಂಟು ಮಾಡುವ ಘನ ಹಾಗೂ ದ್ರವ ತ್ಯಾಜ್ಯವನ್ನು ಸಮರ್ಪಕವಾಗಿ ನಿರ್ವಹಿಸದ ಕಾರಣಕ್ಕೆ ನೋಡಿ ಪರಿಸರಕ್ಕೆ ಹಾನಿ ಉಂಟು ಮಾಡುವ ಘನ ಮತ್ತು ದ್ರವ ತ್ಯಾಜ್ಯ ವಸ್ತುಗಳನ್ನು ಸಮರ್ಪಕವಾಗಿ ಸಮರ್ಪಕವಾಗಿ ನಿರ್ವಹಿಸದ ಕಾರಣಕ್ಕೆ ಕೆಳಗಿನ ಯಾವ ರಾಜ್ಯ ಸರ್ಕಾರಕ್ಕೆ ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ದಂಡ ವಿಧಿಸಿ ರಾಷ್ಟ್ರೀಯ ಹಸಿರು ಮಂಡಳಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆದೇಶಿಸಿದೆ ನೋಡಿ ದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹ್ಯಾಸ್ ಇಂಪೋಸ್ಡ್ ಫೈನ್ ರುಪೀಸ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಕ್ರೋರ್ ಆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಗವರ್ಮೆಂಟ್ ಫಾರ್ ನಾಟ್ ಅಡಿಕ್ವೆಟ್ಲಿ ಮೇನೇಜಿಂಗ್ ಸಾಲಿಡ್ ಆ್ಯಂಡ್ ಮೆಟೀರಿಯಲ್ ವೇಸ್ಟ್ ದಟ್ ಹಾರ್ಮ್ಸ್ ದ ಎನ್ವಿರಾನ್ಮೆಂಟ್ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನಮ್ಮ ಕರ್ನಾಟಕ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರೀಯ ಹಸಿರು ಮಂಡಳಿ ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ದಂಡವನ್ನು ವಿಧಿಸಿದೆ ಕಾರಣ ಪರಿಸರಕ್ಕೆ ಹಾನಿ ಉಂಟು ಮಾಡತಕ್ಕಂತಹ ಘನ ಹಾಗೂ ದ್ರವ ತ್ಯಾಜ್ಯ ವಸ್ತುಗಳು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಘನ ಹಾಗೂ ದ್ರವ ತ್ಯಾಜ್ಯ ವಸ್ತುಗಳನ್ನು ಇದು ಸಮರ್ಪಕವಾಗಿ ನಿರ್ವಹಿಸಿಲ್ಲ ಸ್ನೇಹಿತರೆ ಈ ಕಾರಣಕ್ಕಾಗಿ ನೋಡಿ ಎನ್ ಜಿ ಟಿ ರಾಜ್ಯ ಸರ್ಕಾರಕ್ಕೆ ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ದಂಡ ವಿಧಿಸಿದೆ ಇಲ್ಲಿ ನೋಡಿ ತ್ಯಾಜ್ಯ ನೀರು ಸಂಸ್ಕರಣೆ ನೋಡೋದಾದರೆ ಇಲ್ಲಿ ಸರಿಸುಮಾರು ಮೂರು ಸಾವಿರದ ಮುನ್ನೂರ ಐವತ್ತಾರು ದಶಲಕ್ಷ ಲೀಟರ್ ರಾಜ್ಯದಲ್ಲಿ ಪ್ರತಿನಿತ್ಯ ಉತ್ಪಾದನೆಯಾಗುವ ತ್ಯಾಜ್ಯ ನೀರೇ ಆಗಿದೆ ಸೊ ಇದನ್ನು ಕೂಡ ಸರಿಯಾಗಿ ನಿರ್ವಹಿಸಿ ಮಾಡಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ದಶಲಕ್ಷ ಲೀಟರ್ ಸಂಸ್ಕರಣೆ ಆಗುತ್ತಿರುವ ತ್ಯಾಜ್ಯ ನೀರು ಅಷ್ಟೇ ನೋಡಿ ಮೂರುವರೆ ಸಾವಿರ ಆಗ್ತಕ್ಕಂಥದ್ದನ್ನು ಕೇವಲ ಎರಡು ಸಾವಿರ ದಶಲಕ್ಷ ಲೀಟರ್ ಮಾತ್ರ ಸಂಸ್ಕರಣೆ ಆಗ್ತಾ ಇದೆ ಸೊ ಈ ಎಲ್ಲ ಕಾರಣ ನೀಡಿ ಅದು ದಂಡವನ್ನು ವಿಧಿಸಿದೆ ನೋಡಿ ಮಾಹಿತಿಯ ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ ಸೊ ತ್ಯಾಜ್ಯ ಮತ್ತು ದ್ರವ ಘನ ಹಾಗೂ ದ್ರವ ತ್ಯಾಜ್ಯವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಸೊ ಎರಡು ಸಾವಿರದ ಒಂಬೈನೂರು ಕೋಟಿ ದಂಡ ವಿಧಿಸಿದೆ ಇಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೀರ್ವ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಈ ಸಂಬಂಧ ಎರಡು ಸಾವಿರದ ಹದಿನೇಳರಲ್ಲಿ ಆದೇಶವನ್ನು ಹೊರಡಿಸಿತ್ತು ರಾಜ್ಯಗಳು ಕೈಗೊಂಡ ಕ್ರಮಗಳ ಬಗ್ಗೆ ನಿಗಾ ಇಡುವಂತೆ ಎನ್ ಜಿ ಟಿಗೆ ಸೂಚಿಸಿತ್ತು ಎರಡು ಸಾವಿರದ ಹದಿನಾರರ ಕಸ ವಿಲೇವಾರಿ ನಿಯಮ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರಗಳು ಕೈಗೊಂಡ ಕ್ರಮಗಳ ಬಗ್ಗೆ ಎನ್ ಜಿ ಟಿ ಪ್ರಧಾನ ಪೀಠವು ನಿಗಾ ಇರಿಸಿದೆ ಸೊ ಈ ಕಾರಣಕ್ಕಾಗಿ ಇಲ್ಲಿ ಹಾಕಿರತಕ್ಕಂಥದ್ದು ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಯನ್ನು ಭಾರತ ಡ್ಯಾಶ್ ಪಂದ್ಯವನ್ನು ಸೋಲಿಸಿ ಚಾಂಪಿಯನ್ನಾಗಿ ಹೊರಹೊಮ್ಮಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಶ್ರೀಲಂಕಾ ನೋಡಿ ಶ್ರೀಲಂಕಾ ಮತ್ತು ಭಾರತ ಫೈನಲ್ ಹಣಾಹಣಿ ಯಾವುದು ಟಿ ಟ್ವೆಂಟಿ ಏಷ್ಯಾ ಕಪ್ ಸ್ನೇಹಿತರೆ ಎಸ್ ಟ್ವೆಂಟಿ ಏಷ್ಯಾ ಕಪ್ ಅಂತ ಹೇಳ್ತೀವಿ ಸೊ ಈ ಟಿ ಟ್ವೆಂಟಿ ಏಷ್ಯಾ ಕಪ್ನಲ್ಲಿ ಶ್ರೀಲಂಕಾವನ್ನು ಸೋಲಿಸಿ ಭಾರತ ಏಷ್ಯಾ ಕಪ್ನಲ್ಲಿ ಏಳನೇ ಬಾರಿಗೆ ಸತತ ಈ ಒಂದು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಕ್ವೆಶನ್ ಇದು ಕೌರು ಪಡೆಗೆ ಓಕೆ ಕೌರು ಪಡೆಗೆ ಏಷ್ಯಾ ಕಿರೀಟ ಲಭಿಸಿದೆ ಹಾಗಾದರೆ ಏನಿದೆ ಈ ಒಂದು ಪೇಪರಲ್ಲಿ ಅಂತ ಮಾಹಿತಿ ನಾವು ನೋಡೋದಾದರೆ ನೋಡಿ ಫ್ರೆಂಡ್ಸ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಏಳನೇ ಬಾರಿ ನೋಡಿ ಸತತವಾಗಿ ಸತತ ಅಲ್ಲ ಸುರಿ ಏಳನೇ ಬಾರಿ ಏಷ್ಯಾ ಕಪ್ ಜಯಿಸಿದೆ ಸಿಲೆಟ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಶನಿವಾರ ನಡೆದ ಫೈನಲ್ ಪಂದ್ಯದಲ್ಲಿ ಮಧ್ಯಮ ವೇಗಿ ರೇಣುಕಾ ಸಿಂಗ್ ಐದಕ್ಕೆ ಮೂರು ವಿಕೆಟ್ ಪಡ್ಕೊಂಡಿದ್ದಾರೆ ನೋಡಿ ಇವರು ಐದಕ್ಕೆ ಮೂರು ವಿಕೆಟ್ ಪಡ್ಕೊಂಡಿದ್ದಾರೆ ಅಂದರೆ ಅವರ ಅಮೋಘ ಬೌಲಿಂಗ್ನಿಂದಾಗಿ ಹರ್ಮನ್ ಪ್ರೀತ್ ಕೌರ್ ನಾಯಕತ್ವ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಏಷ್ಯಾ ಕಪ್ ಟಿ ಟ್ವೆಂಟಿ ಏಷ್ಯಾ ಕಪ್ ಮಹಿಳೆಯರ ಕ್ರೀಡಾಕೂಟದ ನಾಯಕಿಯಾಗಿ ಯಾರಿದ್ರು ಅಂತ ಕೇಳಿದರೆ ಸ್ನೇಹಿತರೆ ಹರ್ಮನ್ ಪ್ರೀತ್ ಕೌರ್ ಅಂತ ಹೇಳ್ತೀವಿ ಸೊ ಇವರ ನಾಯಕತ್ವದಲ್ಲಿ ಭಾರತ ಎಂಟು ವಿಕೆಟ್ಗಳಿಂದ ಶ್ರೀಲಂಕಾ ಪಂದ್ಯವನ್ನು ಓಕೆ ಶ್ರೀಲಂಕಾ ತಂಡವನ್ನು ಜಯ ಸೋಲಿಸಿ ಜೈಬಿರಿಯಾಗಿದೆ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿಯವರೆಗೆ ಈ ಟೂರ್ನಿಯನ್ನು ಎಂಟು ಸಲ ಆಯೋಜಿಸಲಾಗಿದೆ ಅದರಲ್ಲಿ ನಾಲ್ಕು ಬಾರಿ ಏಕದಿನ ಹಾಗೂ ಇನ್ನುಳಿದದ್ದು ಟಿ ಟ್ವೆಂಟಿ ಮಾದರಿಯ ಟೂರ್ನಿಗಳಾಗಿವೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಿ ಎರಡು ಸಾವಿರದ ನಾಲ್ಕರಿಂದ ಇದು ಎಂಟು ಬಾರಿ ಮಹಿಳೆಯರ ಏಷ್ಯಾ ಕಪ್ ಟೂರ್ನಿ ಆಯೋಜನೆ ಮಾಡಿದೆ ಅದರಲ್ಲಿ ನಾಲ್ಕು ಕ್ರೀಡೆಗಳ ಎಂಟರಲ್ಲಿ ನಾಲ್ಕು ಏಕದಿನ ಕ್ರೀಡೆಯಾಗಿದೆ ಇನ್ನು ಉಳಿದಂತೆ ಉಳಿದಂಥವುದು ಇನ್ನು ನಾಲ್ಕು ಅವು ಟಿ ಟ್ವೆಂಟಿಯಾಗಿದೆ ಈ ಟಿ ಟ್ವೆಂಟಿ ಮತ್ತು ಏಕದಿನ ಓಕೆ ಈ ಟಿ ಟ್ವೆಂಟಿ ಮತ್ತು ಏಕದಿನ ಇವು ಎರಡರಲ್ಲೂ ಸೇರಿ ಭಾರತ ಏಳು ಪದಕಗಳನ್ನು ಗೆದ್ದಿರತಕ್ಕಂಥದ್ದು ಅಲ್ಲ ಸೋರಿ ಏಳು ಬಾರಿ ಚಾಂಪಿಯನ್ ಆಗಿರತಕ್ಕಂಥದ್ದು ಓಕೆ ಟಿ ಟ್ವೆಂಟಿ ಮತ್ತು ಏಕದಿನ ಸೇರಿ ಏಷ್ಯಾ ಕಪ್ನಲ್ಲಿ ಏಳು ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ಏನಿದೆ ಮಾಹಿತಿ ಹಾಗಾದ್ರೆ ನೋಡಿ ಇಲ್ಲಿ ಮಾಹಿತಿ ಪ್ರಕಾರ ಆ ಏಕದಿನ ಎಲ್ಲ ವರ್ಷವೂ ಪ್ರಶಸ್ತಿ ಭಾರತದ ಪಾಲಾಗಿದೆ ಟಿ ಟ್ವೆಂಟಿ ಮಾದರಿಯಲ್ಲಿ ಹೋದ ಸಲ ಭಾರತ ರನ್ನರ್ಅಪ್ ಹಾಗೂ ಬಾಂಗ್ಲಾದೇಶ ಅಲ್ಲಿ ವಿಜೇತಗೊಂಡಿದ್ದಿದೆ ಒಂದೇ ಸರಿ ನೋಡಿ ಎರಡು ಸಾವಿರದ ಹದಿನೆಂಟು ಅಂತ ಹೇಳ್ತೀವಿ ಆ ಸಮಯದಲ್ಲಿ ಬಾಂಗ್ಲಾದೇಶ ಇಲ್ಲಿ ವಿನ್ ಆಗುತ್ತದೆ ಸ್ನೇಹಿತರಿದ್ದ ಒಂದೇ ಸರಿ ಭಾರತದ ಮಹಿಳಾ ಕ್ರಿಟಕ್ ಕ್ರಿಕೆಟರ್ಗಳು ಬಿಟ್ಟು ಕೊಟ್ಟಿರ್ತಕ್ಕಂಥ ಒಂದು ತಂಡ ಅಂದರೆ ಈ ಟೂರ್ನಿಯ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನ ವಿರುದ್ಧ ರೋಚಕ ಜಯ ಸಾಧಿಸಿದ್ದ ಶ್ರೀಲಂಕಾದ ವನಿತೆಯರು ಚಂದದ ನೃತ್ಯ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಮೆಚ್ಚುಗೆಗೆ ಪಾತ್ರವಾಗಿತ್ತು ಅದು ಓಕೆ ನೋಡಿ ಇಲ್ಲಿ ಮಾಹಿತಿ ಮುಖ್ಯಾಂಶಗಳು ಏಳನೇ ಸಲ ಪ್ರಶಸ್ತಿ ಗೆದ್ದ ಭಾರತ ತಂಡ ರೇಣುಕಾ ಸಿಂಗ್ ಇಲ್ಲಿ ಮೂರು ವಿಕೆಟನ್ನು ಪಡೆದುಕೊಂಡು ಹಗ್ರ ಪ ಆಗಿದ್ದಾರೆ ಕನ್ನಡತಿ ರಾಜೇಶ್ವರಿಗೆ ಎರಡು ವಿಕೆಟ್ ಲಭಿಸಿದೆ ನಾವೀಗ ಕಪ್ ವಿಜೇತರ ಪಟ್ಟಿ ನೋಡೋದಾದರೆ ನೋಡಿ ಮಹಿಳೆಯರು ಎರಡು ಸಾವಿರದ ನಾಲ್ಕರಿಂದ ಪಂದ್ಯ ಆರಂಭವಾಗಿದೆ ಮೂ ನಾಲ್ಕು ಇಲ್ಲಿ ನೋಡಿ ಟಿ ಟ್ವೆಂಟಿ ನಾಲ್ಕು ಇಲ್ಲಿದೆ ನೋಡಿ ನಾಲ್ಕು ಟಿ ಟ್ವೆಂಟಿ ನಾಲ್ಕು ಏಕದಿನ ಒಟ್ಟು ಎಂಟು ಪಂದ್ಯಗಳು ಎಂಟು ಪಂದ್ಯಗಳಲ್ಲಿ ನೋಡಿ ವಿನ್ನರ್ ಇಲ್ಲಿ ಕೆಳ ವಿಜೇತ ಅಂತ ಇದೆ ವಿಜೇತ ನೋಡಿ ಭಾರತ 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 ಎಲ್ಲವೂ ಭಾರತ ವಿಜೇತ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಮಾತ್ರ ಟಿ ಟ್ವೆಂಟಿಯಲ್ಲಿ ಬಾಂಗ್ಲಾದೇಶ ಭಾರತ ವಿರುದ್ಧ ಗೆಲ್ತದೆ ಸ್ನೇಹಿತರೆ ಇನ್ನು ಉಳಿದಂತೆ ನೋಡಿ ಶ್ರೀಲಂಕಾ ಅತಿ ಹೆಚ್ಚು ರನ್ನರ್ ಆಫ್ ಆಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಟಿ ಟ್ವೆಂಟಿಯಲ್ಲಿ ಪಾಕಿಸ್ತಾನ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಪಾಕಿಸ್ತಾನ ಇಲ್ಲಿ ಬಂದಿದ್ವು ನಂತರ ಇನ್ನು ಉಳಿದಂತೆ ಎಲ್ಲವೂ ಶ್ರೀಲಂಕಾವೇ ಭಾರತಕ್ಕೆ ಎದುರಾಳಿ ತಂಡವಾಗಿದೆ ಹೆಚ್ಚು ವಿಕೆಟ್ ಗಳಿಸಿದವರು ಯಾರ್ಯಾರು ಅಂತ ಕೊಟ್ಟಿದ್ದಾರೆ ನೋಡಿ ದೀಪ್ತಿ ಶರ್ಮಾ ಇಲ್ಲಿ ಒಟ್ಟು ಎಂಟು ಪಂದ್ಯಗಳಲ್ಲಿ ಹದಿಮೂರು ವಿಕೆಟ್ ಪಡೆದು ಭಾರತ ದೇಶದಿಂದ ಅಗ್ರ ಸ್ಥಾನದಲ್ಲಿದ್ದಾರೆ ಹೆಚ್ಚು ವಿಕೆಟ್ ಪಡೆದಂಥವ್ರು ಇದನ್ನೇ ಕೇಳ್ಬೋದು ಮಹಿಳೆಯರ ಕಪ್ ಟಿ ಟ್ವೆಂಟಿಯಲ್ಲಿ ಕೆಳಗಿನ ಯಾವ ಭಾರತೀಯ ಬೌಲರ್ ಹೆಚ್ಚು ವಿಕೆಟ್ಗಳನ್ನು ಪಡೆದುಕೊಂಡು ಅಗ್ರಸ್ಥಾನದಲ್ಲಿದ್ದಾರೆ ಅಂತ ಸೊ ದೀಪ್ತಿ ಶರ್ಮಾ ಅಗ್ರಸ್ಥಾನದಲ್ಲಿದ್ದಾರೆ ಇನ್ನು ಇನ್ನೊಬ್ಬರು ಇದೇ ಅಗ್ರಸ್ಥಾನದಲ್ಲಿ ಇನೋಕಾ ರಣವಿರಾ ಅಂತ ಹೇಳ್ತೀವಿ ಭಾರತದಲ್ಲಿ ಇವರು ಹದಿನೈದು ಸ್ಥಾನ ಏಷ್ಯಾದಲ್ಲಿ ಅಂತ ಬಂದರೆ ಇವರಿಬ್ಬರೂ ಕೂಡ ಸಮವಾಗಿದ್ದಾರೆ ಇವರು ಹದಿಮೂರು ವಿಕೆಟ್ ಪಡೆದಿದ್ದಾರೆ ಇನ್ನು ಒಮೈ ಒಮಯುಮಾ ಸುಲಾಯಿ ಅಂತ ಹೇಳ್ತೀವಿ ಸೊ ಅವರು ಏಳು ಪಂದ್ಯಗಳಲ್ಲಿ ಹತ್ತು ವಿಕೆಟ್ ಪಡೆದಿದ್ದಾರೆ ಪಾಕಿಸ್ತಾನದವರು ಇನ್ನು ರೊಮಾನಾ ಅಹಮದ್ ಅಂತ ಹೇಳ್ತೀವಿ ಸೊ ಇವರು ಐದು ವಿಕೆಟು ಐದು ಪಂದ್ಯಗಳು ಹತ್ತು ವಿಕೆಟು ಬಾಂಗ್ಲಾದೇಶ ಸೊ ಇವರೆಲ್ಲ ನಾಲ್ಕು ಜನ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಟೂರ್ನಿಯಲ್ಲಿ ಹೆಚ್ಚು ರನ್ ಗಳಿಸಿದವರು ಇದು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇನ್ನು ಜಮೀಮಾ ರಾಡ್ರಿಗಾಸ್ ಅಂತ ಹೇಳ್ತೀವಿ ಇವರು ಎಂಟು ಪಂದ್ಯಗಳಲ್ಲಿ ಇನ್ನೂರ ಹದಿನೇಳು ರನ್ ಗಳಿಸಿದ್ದಾರೆ ಭಾರತದಿಂದ ಸೊ ಇವರು ಕೂಡ ಭಾರತದಿಂದ ಇವರು ಅಗ್ರಸ್ಥಾನ ಇಡೀ ಏಷ್ಯಾ ಇದರಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಅರ್ಷಿತಾ ಮಾಧವಿ ಇನ್ನೂರ ಎರಡು ಎಂಟು ಪಂದ್ಯ ಶ್ರೀಲಂಕಾ ಶೆಫಾಲಿ ವರ್ಮಾ ನೂರ ಅರವತ್ತಾರು ಆರು ಪಂದ್ಯಗಳು ಭಾರತ ಸಿದ್ರಾ ಅಮೀನ್ ಅಂತ ಹೇಳ್ತೀವಿ ಪಾಕಿಸ್ತಾನ ನೂರ ಐವತ್ತೆಂಟು ಸೊ ಈ ನಾಲ್ಕು ಜನ ಕೂಡ ಟೂರ್ನಿಯಲ್ಲಿ ಹೆಚ್ಚು ರನ್ ಗಳಿಸಿದವರು ಸೊ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ಕೂಡ ನಿಮಗೆ ಫ್ರೆಂಡ್ಸ್ ಫ್ರೆಂಡ್ಸಿನ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದಾಗಿದೆ ನೋಡಿ ಇತ್ತೀಚೆಗೆ ಭಾರತದ ಕೆಳಗಿನ ಯಾವ ನಗರವು ವಿಶ್ವ ಹಸಿರು ನಗರ ಎರಡು ಸಾವಿರದ ಇಪ್ಪತ್ತೆರಡು ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಈ ಗೌರವಕ್ಕೆ ಪಾತ್ರವಾಗಿರುವ ಭಾರತದ ಏಕೈಕ ನಗರ ಇದಾಗಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಹೈದ್ರಾಬಾದ್ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಸಿ ಹೈದ್ರಾಬಾದ್ ಏನಿದೆ ವಿಶ್ವ ಹಸಿರು ನಗರ ಎರಡು ಸಾವಿರದ ಇಪ್ಪತ್ತೆರಡು ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ವರ್ಲ್ಡ್ ಗ್ರೀನ್ ಸಿಟಿ ಟೂ ತೌಸಂಡ್ ಟ್ವೆಂಟಿ ಟೂ ಅವಾರ್ಡ್ ಅಂತ ಹೇಳ್ತೀವಿ ಇದನ್ನು ಸೊ ಮಾಹಿತಿ ಪ್ರಕಾರ ಇಲ್ಲಿ ನೀವು ಗಮನಿಸಬಹುದು ನೋಡಿ ಹೈದ್ರಾಬಾದ್ಗೆ ವಿಶ್ವ ಹಸಿರು ನಗರ ಪಟ್ಟ ತೆಲಂಗಾಣದ ರಾಜಧಾನಿ ಹೈದ್ರಾಬಾದ್ ವಿಶ್ವ ಹಸಿರು ನಗರ ಎರಡು ಸಾವಿರದ ಇಪ್ಪತ್ತೆರಡು ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಸೊ ಈ ಒಂದು ಮಾಹಿತಿಯನ್ನು ಪೇಪರಲ್ಲಿ ಕೊಟ್ಟಿದ್ರು ನೋಡಿ ಹೈದ್ರಾಬಾದ್ ಈ ಗೌರವಕ್ಕೆ ಪಾತ್ರವಾಗಿರುವ ಭಾರತದ ಏಕೈಕ ನಗರ ಸ್ನೇಹಿತರ ಸೊ ಇಲ್ಲಿ ವರ್ಲ್ಡ್ ಗ್ರೀನ್ ಸಿಟಿ ಅವಾರ್ಡ್ ಅಲ್ಲದೆ ಇದು ಲಿವಿಂಗ್ ಗ್ರೀನ್ ಫಾರ್ ಎಕನಾಮಿಕ್ ರಿಕವರಿ ಆ್ಯಂಡ್ ಇನ್ಕ್ಲೂಸಿವ್ ಗ್ರೋತ್ ಅಂತ ಹೇಳ್ತೀವಿ ಸೊ ಇದರ ವಿಭಾಗದಲ್ಲೂ ಕೂಡ ಹೈದರಾಬಾದ್ ಪ್ರಶಸ್ತಿಯನ್ನು ಗಳಿಸಿದೆ ಇನ್ನು ದಕ್ಷಿಣ ಕೊರಿಯಾದ ಜೆಜು ನಗರ ನೋಡಿ ಜೆಜು ನಗರದಲ್ಲಿಯೇ ಶುಕ್ರವಾರ ಅಂದರೆ ನಡೆದಂತಹ ಎ ಐ ಪಿ ಎಚ್ ಸಮ್ಮೇಳನದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಯಿತು ಲಿವಿಂಗ್ ಗ್ರೀನ್ ಫಾರ್ ಎಕನಾಮಿಕ್ ರಿಕವರಿ ಆ್ಯಂಡ್ ಇನ್ಕ್ಲೂಸಿವ್ ಗ್ರೋತ್ ವಿಭಾಗದಲ್ಲೂ ಮತ್ತು ವಿಶ್ವ ಹಸಿರು ನಗರ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶಸ್ತಿಯಲ್ಲೂ ಕೂಡ ಹೈದ್ರಾಬಾದ್ ಇಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದೆ ಇದು ಕೂಡ ಇಂಪಾರ್ಟೆಂಟು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಹಸಿರು ಸೂಚ್ಯಂಕ ಸಾರಿ ಸ್ನೇಹಿತರೆ ಹಸಿವು ಸೂಚ್ಯಂಕ ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ ಗ್ಲೋಬಲ್ ಹನ್ ಹಂಗರ್ ಇಂಡೆಕ್ಸ್ ಸೊ ಇದು ಸರಿಯಾದಂಥ ಉತ್ತರ ನೂರ ಏಳನೇ ಸ್ಥಾನಕ್ಕೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಒಂದನೇ ಸ್ಥಾನದಲ್ಲಿದ್ದ ಭಾರತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಏಳನೇ ಸ್ಥಾನಕ್ಕೆ ಕುಸಿದಿದೆ ಸೊ ಈ ಒಂದು ರಿಪೋರ್ಟನ್ನು ಭಾರತ ಸಂಪೂರ್ಣವಾಗಿ ತಿರಸ್ಕರಿಸಿದೆ ಸ್ನೇಹಿತರೆ ಏನಿದೆ ಮಾಹಿತಿ ನೋಡಿ ನೂರ ಒಂದರಿಂದ ನೂರ ಏಳಕ್ಕೆ ಭಾರತದ ಹಸಿವು ಸೂಚ್ಯಂಕ ಇಳಿಕೆ ಇನ್ನು ಜಿ ಎಚ್ ಐ ವರದಿಗೆ ಭಾರತ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ ನೋಡಿದು ಇನ್ನು ಹಸಿವು ಸೂಚ್ಯಂಕದಲ್ಲಿ ಮತ್ತೆ ಕುಸಿದ ಭಾರತ ಏನಿದೆ ಇದರಲ್ಲಿ ನೋಡಿ ಜಾಗತಿಕ ನೋಡಿ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಅಂದರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಭಾರತ ನೂರ ಒಂದನೇ ಸ್ಥಾನದಿಂದ ನೂರ ಏಳನೇ ಸ್ಥಾನಕ್ಕೆ ಕುಸಿತಗೊಂಡಿದೆ ನೆರೆಯ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ನೇಪಾಳ ಸೊ ಇದಕ್ಕಿಂತಲೂ ಭಾರತ ಹಿಂದೆ ಬಿದ್ದಿದೆ ಎಂದು ಈ ವರದಿ ಹೇಳಿದೆ ಒಟ್ಟು ನೂರ ಇಪ್ಪತ್ತೊಂದು ದೇಶಗಳಿಗೆ ಸಂಬಂಧಿಸಿದ ಸೂಚ್ಯಂಕವನ್ನು ಹೈರಿಸ್ ಸಂಸ್ಥೆ ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತು ಜರ್ಮನಿಯ ವೆಲ್ಟ್ ಅಂಗರ್ ಹೆಲ್ಪೇಜ್ ಸಂಸ್ಥೆಗಳು ಜಂಟಿಯಾಗಿ ಇದನ್ನು ಬಿಡುಗಡೆ ಮಾಡಿವೆ ಚೀನಾ ಟರ್ಕಿ ಮತ್ತು ಕುವೈತ್ ಒಳಗೊಂಡಂತಹ ಹದಿನೇಳು ದೇಶಗಳು ಐದಕ್ಕಿಂತ ಕಡಿಮೆ ಅಂಕಗಳೊಂದಿಗೆ ಉನ್ನತ ಸ್ಥಾನವನ್ನು ಪಡೆದುಕೊಂಡಿವೆ ಇನ್ನು ಅನುಸರಿಸಿದ ವಿಧಾನ ಸರಿಯಿಲ್ಲ ಅಂತಂದ್ ಹೇಳಿ ಭಾರತ ಖಂಡನೆ ವ್ಯಕ್ತಪಡಿಸಿದೆ ಭಾರತ ನೂರ ಏಳನೇ ರ್ಯಾಂಕಿಗೆ ಕುಸಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಜಿ ಎಚ್ ಐ ವರದಿಯ ಲೆಕ್ಕಾಚಾರಕ್ಕೆ ಬಳಸಿರುವ ಅಂದರೆ ಮೆಥಡಾಲಜಿ ವಿಧಾನವನ್ನು ಖಂಡಿಸಿದೆ ಅದು ಆಘಾತಕಾರಿ ಹಾಗೂ ವಾಸ್ತವಾಂಶಗಳಿಲ್ಲದ ವಿಶ್ವಾಸಕ್ಕೆ ಅರ್ಹವಲ್ಲದ ತಪ್ಪು ವರದಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹೇಳಿದೆ ಕಳೆದ ವರ್ಷ ಭಾರತ ನೂರನೇ ಸ್ಥಾನಕ್ಕಿಂತ ಕೆಳಗೆ ಇಳಿದಾಗಲೂ ಜಿಎಚ್ ಐ ವರದಿಯನ್ನು ಸರ್ಕಾರ ತರಾಟೆಗೆ ತೆಗೆದುಕೊಂಡಿತ್ತು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಅಂದಾಜನ್ನು ಆಧರಿಸಿದ ಎಚ್ ಐ ರ್ಯಾಂಕಿಂಗ್ ಸೂಕ್ತವಾದುದಲ್ಲ ಎಂಬುದು ಭಾರತದ ವಾದವಾಗಿದೆ ಎಫ್ ಎ ಒ ಬಳಸುವ ವಿಧಾನವೇ ಅವೈಜ್ಞಾನಿಕ ಎಂದು ಸರ್ಕಾರ ಕಳೆದ ವರ್ಷವೂ ಹೇಳಿಕೆಯಲ್ಲಿ ನೀಡಿತ್ತು ಸೊ ಈ ವರ್ಷವೂ ಕೂಡ ಹೇಳಿಕೆಯನ್ನು ನೀಡಿದೆ ಇನ್ನು ನೋಡಿ ಇದು ಒನ್ ಅಕ್ಟೋಬರ್ ಹದಿನಾರರ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಸೊ ಇವತ್ತಿನ ಅಂದರೆ ಅಕ್ಟೋಬರ್ ಹದಿನೇಳರ ಪ್ರಮುಖ ಪ್ರಜಾವಣಿ ಮತ್ತು ಕನ್ನಡದ ಇತರ ಎಲ್ಲ ಮಾಹಿತಿಯನ್ನು ಇನ್ನೇನು ಕೆಲವೇ ಗಂಟೆಗಳಲ್ಲಿ ತರ್ತೀನಿ ಅದನ್ನು ಕೂಡ ಮಿಸ್ ಮಾಡಿದೆ ಪ್ರತಿಯೊಬ್ಬರು ನೋಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್